ನಮಸ್ಕಾರ ಡಾಕ್ಟ್ರೇ. ಏನು ಕೈಯ, ಕೈಯಲ್ಲಿ ಚಿಪ್ಸ್ ಇಟ್ಕೊಂಡಿದ್ಯಾ? ಅದು ಇಲ್ಲಿ ಇಡಯ್ಯ, ನಾನು ಎರಡು ತಿಂತೀನಿ. ಏನಯ್ಯ ನಿನ್ನ ಸಮಸ್ಯೆ? ಡಾಕ್ಟ್ರೇ, ಯಾಕೋ ಜೀರ್ಣನೇ ಆಗ್ತಿಲ್ಲ ಡಾಕ್ಟ್ರೇ. ನಾನು ಏನು ತಿಂದರು ಎಲ್ಲ ಹಂಗೆ ವಾಪಸ್ ಬರ್ತದೆ. ಆಮೇಲೆ ರಾತ್ರಿ ತಿಂದಿದ್ದ ಚಿಪ್ಸು ಬೆಳಿಗ್ಗೆ ಹಂಗೆ ವಾಪಸ್ ಬಂದ್ಬಿಟ್ಟೈತೆ. ಅದು ನಿಮಗೆ ತೋರ್ಸೋಣ ಅಂತಲೇ ತೊಗೊಂಬಂದೆ. ಅಯ್ಯೋ, ಈಗ ಯಾಕೆ ಡಾಕ್ಟ್ರೆ ಟೇಸ್ಟ್ ಮೇಲೆ ಚೇಂಜ್ ಆಗೈತಾ? ಯೋ ಎದ ಮೇಲೆ ಎದ ಮೇಲೆ ದರಿದ್ರ ತಗೊಂಡೋಗ. ನೋ ಶಂಕ್ರಿ, ನಿನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನೋ. ಗೆಲಯ ಗೆಲಯ, ಆದ್ರೆ ಅದನ್ನ ಯಾವತ್ತೂ ಕೇಳ್ಬೇಡ ಕಣೋ. ಮೇಡಮ್, ಮೇಡಮ್. ಓ ಶಂಕರ್, ಏನ್ರಿ ಸಮಾಚಾರ? ಎಲ್ಲಿ ಮೇಡಮ್ ನಿಮ್ ಯಜಮಾನ್ರು, ಕರೀರಿ ಅವ್ರನ್ನ. ಏನಾಯ್ತು ಶಂಕರ್, ಏನ್ ವಿಷಯ? ನಿಮ್ಮಂತ ಲಕ್ಷಣವಾಗಿರೋ ಹೆಂಡತಿ ಇದ್ರು ನನ್ನ ತಂಗಿನ ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ತಾ ಇದ್ದಾನೆ, ಅದಕ್ಕೇನು ಲೆಕ್ಕಾಚಾರ ಬೇಡವಾ ಮೇಡ? ಹೌದಾ, ಇರಿ ಒಂದು ನಿಮಿಷ ಕರೆದು ವಿಚಾರಿಸ್ತೀನಿ ಅವ್ರನ್ನ. ರೀ ಬನ್ರಿ ಇಲ್ಲಿ. ಏನಾಯ್ತೆ ಶಂಕರ್? ಏನ್ರಿ, ಅವ್ರ ತಂಗಿಗೆ ದಿನಾನ ಪಾನಿಪುರಿ ಕೊಡಿಸ್ತಾ ಇದ್ದೀರಂತೆ, ನಿಜನಾ? ನಿಜ ಕಣೆ. ನೋಡಿದ್ರ ಮೇಡಮ್, ಕೇಳಿದ್ರಾ ಏನ್ ಮಾಡ್ಬೇಕು ಇವನಿಗೆ? ಸುಮ್ನೆ ಇರಿ, ನಾನು ವಿಚಾರಿಸ್ತಾ ಇದ್ದೀನಿ ತಾನೆ. ಏನ್ರಿ, ಎಷ್ಟಿಂದ ನಡೀತಾ ಇದೆ ನಿಮ್ಮಿಬ್ರದ್ದು ಪಾನಿಪುರಿ ಲವ್ ಸ್ಟೋರಿ? ಒಂದು ತಿಂಗಳಿಂದ ಕಣೆ. ಒಂದು ತಿಂಗಳಿಂದನ? ದಿನಕ್ಕೆ 40 ರೂಪಾಯಿ ಆದ್ರೂ ತಿಂಗಳಿಗೆ 1200 ರೂಪಾಯಿ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ರೀ ಶಂಕರ್, ನೀವ್ ಹೇಳ್ದಂಗೆ ಲೆಕ್ಕಾಚಾರ ಹಾಕಿದ್ವಿ, 1200 ರೂಪಾಯಿ ಆಗತ್ತೆ. ಕುಡಿ 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 ಕುಡಿ. ರೀ ಶಂಕರ್, ಶಂಕರ್ ನೋಡಿದ್ರ ದುಡ್ಡು ಕೇಳಿದ್ರೆ ಹೆಂಗ್ ಓಡೋಗ್ತಾ ಇದ್ದಾನೆ. ನೆಕ್ಸ್ಟ್ ಟೈಮು ಅವನ್ ತಂಗಿ ಏನಾದ್ರೂ ಪಾನಿಪುರಿ ಕೊಡ್ಸು ಡಾರ್ಲಿಂಗ್ ಅಂತ ಬಂದ್ರೆ ದುಡ್ಡು ಇಸ್ಕೊಂಡು ಫಸ್ಟ್ ಆಮೇಲೆ ಪಾನಿಪುರಿ ಕೊಡ್ಸಿ, ಗೊತ್ತಾಯ್ತಾ? ಸರಿ ಸರಿ, ಓಕೆ ಓಕೆ, ನೀನ್ ಹೇಳ್ದಂಗೆ ಮಾಡ್ತೀನಿ ಚಿನ್ನ. 1200 ರೂಪಾಯಿ ಲಾಸ್ ಆಯ್ತು. ಡಾಕ್ಟ್ರೇ, ತುಂಬಾ ಲೂಸ್ ಮೋಷನ್ ಆಗ್ತಾ ಇದೆ, ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿದ್ನಲ್ಲಯ್ಯ. ನಿಂಬೆಹಣ್ಣು ಯೂಸ್ ಮಾಡಕ್ ಕೇಳಿದ್ರಲ್ಲ, ಮಾಡ್ತಾ ಇದ್ದೀನಿ. ಆದ್ರೆ ಆ ನಿಂಬೆಹಣ್ಣು ತೆಗ್ದಿದ ತಕ್ಷಣ ಮತ್ತೆ ಶುರು ಆಗ್ಬಿಡುತ್ತೆ. ಎಸ್ ಎಸ್ ಮಂಜಣ, ನಾನು ತುಂಬಾ ಖುಷಿ ಆಗಿದ್ದೀನಿ ಇವತ್ತು. ನಿಂಗೇನ್ ಬೇಕು ಕೇಳಯ್ಯ, ಕೊಡಿಸ್ತೀನಿ. ಹೌದಾ, ನನಗೆ ಸ್ವಲ್ಪ ದುಡ್ಡು ಬೇಕು ಕೊಡಯ್ಯ. ದುಡ್ಡು ಗಿಡ್ಡ ಇಲ್ಲ, ಸೈಡ್ ಗಿಡಯ್ಯ, ಬೇರೆ ಏನಾದ್ರೂ ಬೇಕಾದ್ರೆ ಕೇಳಯ್ಯ. ನನಗೆ ಆ ಸೈಡಲ್ಲಿ ಇಟ್ಟಿರೋ ದುಡ್ಡೇ ಬೇಕಯ್ಯ. ಹಲೋ ಶಂಕ್ರಿ, ಈ ಬಿಸ್ಕೆಟ್ ಪ್ಯಾಕೆಟ್ ಒಳಗಡೆ ಬಿಸ್ಕೆಟ್ಟೇ ಇರುತ್ತೆ, ಚಿಪ್ಸ್ ಪ್ಯಾಕೆಟ್ ಒಳಗಡೆ ಚಿಪ್ಸೇ ಇರುತ್ತೆ. ಹಂಗೆ ಸೊಳ್ಳೆ ಪರ್ದ ಒಳಗಡೆ ಸೊಳ್ಳೆ ತಾನೇ ಇರಬೇಕು. ಮನುಷ್ಯ ಯಾಕೋ ಇರ್ತಾರೆ ನಿಮಗ್ ಗೊತ್ತಾ? ಕಮೆಂಟ್ ಮಾಡ್ರಿ. ಈ ವಿಡಿಯೋ ಬರೀ ಶ್ರೀಮಂತರಿಗೆ ಮಾತ್ರ. ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಬಡವರು ಅಂದರೆ 2 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋ ಸ್ಕಿಪ್ ಮಾಡ್ಕೊಳ್ಳಿ ಬೇಗ. ಇನ್ನೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವೆಲ್ಲರೂ ಶ್ರೀಮಂತರೆ ಅಂತ ಅರ್ಥ. 50,000 ಸಾಲ ಕೊಡ್ರಿ. ತುಂಬ ಅರ್ಜೆಂಟ್ ಇದೆ, ಬೇಕು. ಫೋನ್ ಪೇ ಗೂಗಲ್ ಪೇ ನಂಬರ್ ಏನು ಬೇಕಾದ್ರೂ ಕೊಡ್ತೀನಿ, ಕೊಡ್ರಿ ಪ್ಲೀಸ್. ಹಲೋ ಹಲೋ, ಸ್ಕಿಪ್ ಮಾಡಬೇಡಿ. ಅಟ್ಲೀಸ್ಟ್ ಒಳ್ಳೆ ದುಡ್ಡಿರೋ ನಿಮ್ಮ ಫ್ರೆಂಡ್ಸ್ಗಾದರೂ ಈ ವಿಡಿಯೋ ಶೇರ್ ಮಾಡಿರಿ ಪ್ಲೀಸ್ ರೀ, ಪ್ಲೀಸ್ ಪ್ಲೀಸ್ ಪ್ಲೀಸ್.